ನನ್ನ ಪ್ರಪಂಚ ಇದೊಂದೇ ಅಲ್ಲ. ಮೀನಕ್ಕ ನೀವು ಹೇಗೆ ಫ್ರೆಂಡ್ಸ್ ಅಂತ ಕರೆಕ್ಟ್. ಒಂದ್ ಟೈಮಲ್ಲಿ ನಾನು ಎಲ್ಎಸ್ಸಿ ಏಜೆಂಟ್ ಆಗಿ ಸಹ ಕೆಲಸ ಮಾಡಿದೀನಿ. ಆಮೇಲೆ ಇನ್ನೊಂದು ನಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಾಗಿತ್ತು ಅಂದ್ರೆ, ನಿನ್ನೆಯಿಂದ ಇಲ್ಲಿ ಪವರ್ ಇಲ್ಲ ಆಯ್ತಾ, ಈಗ ಪವರ್ ಬಂದಿದೆ. ಲ್ಯಾಪ್ಟಾಪು ಆನ್ ಮಾಡಿದ್ದೀನಿ, ಒಂದು ನಾಯ್ಸ್ ಕೇಳಿಸ್ತಾ ಇದಲ್ವಾ ಅದನ್ನು ಇಗ್ನೋರ್ ಮಾಡಿ, ಅದು ಆ ಲ್ಯಾಪ್ಟಾಪ್ ಇಂದೆ. ಎನಿವೇಸ್, ಪವರ್ ಬಂದಿದೆ, ಇವಾಗೆಲ್ಲ ಚಾರ್ಜ್ ಆಗ್ತಾ ಇದೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ. ನನ್ನ ಪ್ರಪಂಚ ಇದೊಂದೇ ಅಲ್ಲ. ಅಲ್ಲ ಅಜ್ಜಿ, ಏನಜ್ಜಿ ಹೇಳು, ಗೊತ್ತಿಲ್ಲ ನನ್ನ ಪ್ರಪಂಚ ಯಾವುದೆಲ್ಲ ಇದೆ ಗೊತ್ತಾ? ಬಿಡಿ, ಇನ್ನು ಏನು ಹೇಳೋದು. ಸೊ ನಮ್ಮಜ್ಜಿ ನಮ್ಮಜ್ಜಿ ಇವಾಗ ನಿಮಗೆಲ್ಲ ವೆಲ್ಕಮ್ ಮಾಡ್ತಾರೆ. ಬಾರೆ, ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಸರಿ ಆಯ್ತು, ಓಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಕುತ್ಕೊಳ್ಳೋದು. ಇದು ಒಂದು ನಾಲ್ಕು ಪುಡೆ ಮಾಡಿದ್ರೆ ಸಾಕು. ಪುಡೆ ಬೇಡ ಅಂತ ತಿಂದೆ ತಿಂದೆ ನಾನು. ಇಲ್ಲ, ಎರಡು ಮೂರನೇ ರೌಂಡ್ ತಿಂತ ಇದ್ದೆ. ಹೌದು, ಇಲ್ಲಾಂದ್ರೆ ಅದು ಮೂರನೇ ರೌಂಡ್ ಆಗೋದು. ನೋಡು, ಹಲ್ಲು ಆ ಕಡೆ ತಿನ್ನಲ್ಲ ನಾನು, ಈ ಕಡೆ ಸಪ್ರೇಟ್. ಎಂತ ಉಳ್ಕಲ್ಲೇನೆ? ಏ, ಹೊಸ ಹಲ್ಲು ಬರ್ತಾ ಇದೆ. ಹೊಸ ಹಲ್ಲು ಬರ್ತಾ ಇದೆ ಕಣೆ ಈ ಕಡೆ. ಮೊನ್ನೆ ನೋವಿದ್ದಾಗ ಗೊತ್ತಾಗಿಲ್ಲ ಹಲ್ಲು ನೋವು ಅಂತಾನೆ ಅನ್ಕೊಂಡೆ. ಇನ್ನೊಂದ್ ಎರಡು ದಿನ ಬಿಟ್ಟು ನೋಡಿದಾಗ ಸಣ್ಣಕ್ಕೆ ಹಲ್ಲು ಬರ್ತಾ ಇದೆ, ಅದಕ್ಕೆ ನೋವು. ಓಕೆ, ಸಿ ಮದುಮಗ ಮೊದಲು ಕೆಲಸ ಪಾಪ. ಏನಾಗಲ್ಲ, ಡೋಂಟ್ ವರಿ, ನಿನ್ ಲೈಫಲ್ಲಿ ತುಂಬಾ ಖುಷಿಯಾಗಿರ್ತೀಯ ಅಂತ ಆಯ್ತಾ ಅಲ್ವೇನೆ? ನಿಜ, ಅವನ್ ಅನ್ಕೊಂತಾನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಅಂತ. ನೋ ವರಿ, ಬೆಂಗಳೂರಲ್ಲಿ ಇದು ಒಂದು ಕಾಯಿಗೆ 30-25 ರೂಪಾಯಿ. ಚರ್ಚಿಂದ ತಂದಿದ್ದ? ಹೌ, ನಮ್ಮನೆ ಮೀನಕ್ಕ. ಒಳ್ಳೇದಾಯ್ತು, ಈಗ ನೆನಪಾಯ್ತು ನೋಡು. ಕೆಲವು ವ್ಯೂವರ್ಸ್ ಕೇಳ್ತಾ ಇದ್ರು, ಮೀನಕ್ಕ ನೀವು ಹೇಗೆ ಫ್ರೆಂಡ್ಸ್ ಅಂತ. ಫಸ್ಟ್ ಹೇಗೆ ಪರಿಚಯ ಆಗಿದ್ದು, ಇಷ್ಟು ಫ್ರೆಂಡ್ಶಿಪ್ ಹೇಗೆ ಅಂತ ಕೇಳ್ತಿದ್ದಾರೆ. ಸೊ ನೀನೇ ಹೇಳು, ನಿನ್ ಬಾಯಿಂದಾನೆ ನೀನ್ ನಮಗೆ ಹೇಗೆ ಫ್ರೆಂಡ್ ಅಂತ ಹೇಳು. ಸೋನು ಹೆಂಗ್ ನನಗೆ ಫ್ರೆಂಡ್ ಅಂತ ಹೇಳಿದ್ರೆ, ವೆಲ್ಫೇರ್ ಸೊಸೈಟಿಲಿ ಮಕ್ಕಳಿಗೆ ಪಾಠ ಮಾಡುವಾಗ ವಾರದಲ್ಲಿ 3 ದಿನ ಬರ್ತಿದ್ದೆ ತಾನೆ. ವಾರದಲ್ಲಿ 3 ದಿನ, ಆಮೇಲೆ 3 ದಿನ ಕಾಲೇಜ್ ಲೆಕ್ಚರರ್. ಅವಾಗ ಹಂಗೆ ಫ್ರೆಂಡ್ಸ್ ಆಗಿದ್ದು. ಮತ್ತೆ ನಾನು ಬೇರೆ ಬೇರೆ ಕಡೆ ಅಲ್ಲಿ ಇಲ್ಲಿ ಬಾಡಿಗೆ ಇದ್ದೆ, ಇವಾಗ ಇದೇ ಊರಿಗೆ ಬಂದೆ. ತುಂಬಾ ಕ್ಲೋಸು ಫ್ಯಾಮಿಲಿ, ಮನೆಯಲ್ಲಿ ಎಲ್ಲ ಹೆಂಗಿರ್ತೀವೋ ಹಂಗೆ. ಅಂದ್ರೆ ವೆಲ್ಫೇರ್ ಸೊಸೈಟಿ ಅಂತ ಒಂದು ಎನ್ ಜಿ ಒ ಇದೆ ಇಲ್ಲಿ, ಅಲ್ಲಿ ನಾನು ಕೌನ್ಸಿಲರ್ ಆಗಿ ಹೋಗ್ತಾ ಇದ್ದೆ. ಅಲ್ಲಿ ರಂಜಿತಾ ಸವಿತಾ ಇಬ್ರು ಬರ್ತಾ ಇದ್ರು. ಮೂರ್ ದಿನ ನಾವು ಪರಿಚಯ ಆಗಿದ್ದು. ಆಮೇಲೆ ಇವ್ರ ಊರ್ ಕಡೆ ಎಲ್ಲ ನಮಗೆ ಇಷ್ಟ ಆಯ್ತು, ಅಲ್ಲಿ ನದಿ ಆ ಒಂದು ಕಾಡು ಅದೆಲ್ಲ ಇಷ್ಟ ಆಯ್ತು. ಮತ್ತೆ ಹೋಗಿ ಬರೋದೆಲ್ಲ ಜಾಸ್ತಿ ಆಯ್ತು. ಮತ್ತೆ ಹೀಗೆ ಫ್ರೆಂಡ್ಶಿಪ್ ಜಾಸ್ತಿ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಮ್ಮಲ್ಲಿ. ಆಮೇಲೆ ಮೀನಕ್ಕಂಗೆ ಏನು ಗೊತ್ತಾ, ಒಬ್ಬ ಸಪೋರ್ಟ್ ಮಾಡೋ ಫ್ರೆಂಡ್ಸಿಂದ ಅವಶ್ಯಕತೆ ಇತ್ತು. ಸೊ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮಗೇನಂದ್ರೆ ಅವರು ಬೆಳಿಬೇಕು, ನಾವು ಬೆಳಿಬೇಕು. ಸೊ ಇರೋ ರಿಸೋರ್ಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ವೈ, ಎಲ್ ಐ ಸಿ ಆಫೀಸಿಗೆ ಹೋಗ್ಬೇಕಲ್ಲ, ಆಮೇಲೆ ಹೋಗೋಣ. ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದು ಮುಗಿಸ್ಕೊಂಡೆ ಹೋಗೋಣ ಅಲ್ವಾ? ಕರೆಂಟ್ ಆಯ್ತಾ? ಈಗ ಬಂತು ಕರೆಂಟ್ ಮತ್ತೆ ಹೋಯ್ತಾ? ಸೌಂಡೇ ಇಲ್ಲ, ನೋಡ್ತೀನಿ. ಆ ಬಂತು ಬಂತು ಕರೆಂಟ್. ಆಯಲ್ಲೋ ಕರೆಂಟ್ ಬಂತು. ಎಲ್ಲ ರಿಮೋಟ್, ಎಲ್ಲ ರಿಮೋಟ್, ಎಲ್ಲಿ ರಿಮೋಟ್, ಎಲ್ಲಿ ಏರಿಕತ್ತು, ಏರಿಕತ್ತು, ಎಲ್ಲಿದೆ ರಿಮೋಟ್? ರಿಮೋಟ್ ಕಾಣ್ತಾ ಇಲ್ಲ. ಓಕೆ ಅಜಯ್, ನಮ್ಮ ಅಜ್ಜಿಗೆ ಎಷ್ಟು ಶಕ್ತಿ ಇದೆ ಸಿ, ನನ್ನನ್ನು ಯಾವ ರೀತಿ ಡಿಫೆನ್ಸ್ ಅವ್ರು ನೋಡಿ, ಡಿಫೆನ್ಸ್ ಹೆಂಗ್ ಮಾಡ್ತಾರೆ. ಉಗುರು ಕಟ್ ಮಾಡಿ, ಹೆಂಗೆ ಉಗುರು ಬಿಟ್ಕೊಂಡು ಅಪ್ಪ ಮಾಮ ಬಾ, ಉಗುರು ಬಿಟ್ಕೊಂಡು ಉಗುರು ಇಲ್ಲಿಲ್ಲ, ಉಗುರು ಕಟ್ ಮಾಡಿದ್ದು ಮತ್ತೆ ಇಲ್ಲಿಲ್ಲ, ಉಗುರು ಇಲ್ಲಿಲ್ಲ,
ಮನೆ ಕಟ್ ಮಾಡಿದ್ದು ಆಸಿದ್ರೆ ಹೆಂಗಾಗ್ಬೇಕು ಗೊತ್ತಾ? ಬರ್ತೀನಿ ನಾನು. ಯಾ ಅಮೃತ್ ನೋನಿ ಬಗ್ಗೆ ನೀವು ಕೇಳಿದ್ರಲ್ಲ, ಇದರಲ್ಲಿ ಅಮ್ಮ ನೀರು ತುಂಬಿಸಿಟ್ಟಿರೋದು ಇದೆ ಅಮೃತ್ ನೋನಿ ಅಂತ. ಇದು ಯಾವ ಬ್ರ್ಯಾಂಡ್? ಹೆಸರೇ ಅಮೃತ್ ನೋನಿ ಅಂತ ಇದೆ. ಅಮ್ಮ ಇದನ್ನೇ ಕುಡಿತಾ ಇದ್ದಿದ್ದು. ಓಕೆನಾ? 1 ಲೀಟರ್ ಬಾಟಲ್ ಇದು. 1 ಲೀಟರಿಗೆ 1,100 ರೂಪಾಯಿ. ಇದು ಅಮೃತ್ ನೋನಿದು. ಇನ್ ಕೆಲವರೆಲ್ಲ ನಂಬರ್ ಕೇಳಿದ್ರಿ, ಕೊಪ್ಪ ಡಾಕ್ಟರ್ ನಂಬರು. ಅಮ್ಮ ಅದನ್ನ ತೆಗ್ದಿಟ್ಟಿದ್ದಾರೆ. ನಾನು ಯಾವುದಕ್ಕೂ ಒಂದ್ಸಲ ಹೇಳ್ಬಿಡ್ತೀನಿ. ಸಿ ಅಮೃತ್ ನೋನಿ ಅಂತ ಡಾಕ್ಟರ್ ನಂಬರು 9480668778. ಯಾವುದಕ್ಕೂ ನಾನು ರಿಟರ್ನ್ ಅಲ್ಲಿ ಇದನ್ನ ಕೊಡ್ತೀನಿ. ಆ ಡಾಕ್ಟರ್ ಹೆಸರು ಪ್ರಭಾಕರ್ ಅವ್ರ ಡಾಕ್ಟರ್ ಹೆಸರು. ಓಕೆ ಆಯ್ತಾ? ಇನ್ನು ನಿಮಗೆ ಅಮೃತ್ ನೋನಿ ಬಗ್ಗೆ ಡೀಟೇಲ್ಸು ಆ ಡಾಕ್ಟರೇ ಚೆನ್ನಾಗಿ ಕೊಡ್ತಾರೆ. ಸೊ ನೀವು ಅವರನ್ನ ಕನ್ಸಲ್ಟ್ ಮಾಡಿನೇ ಅದು ಏನು ಅಂತ ನೋಡಿ. ಸದ್ಯಕ್ಕೆ ಈಗ ಪವರ್ ಬಂದಿದೆ. ನನಗೆ ಡೌಟು ಇದು ಹೋಗುತ್ತೆ ಮತ್ತೆ ನಮ್ಮ ಇವತ್ತಿನ ವಿಡಿಯೋ 83% ಅಷ್ಟು ಸಿ 83% ಅಷ್ಟು ಎಕ್ಸ್ಪೋರ್ಟ್ ಆಗಿದೆ. ಅದು ಈಗ 100 ಆಗಲ್ಲ ಅಂತ ನನಗೆ ಗೊತ್ತು. ಮತ್ತೆ ಹೋಗುತ್ತೆ ಕರೆಂಟ್. ಓಕೆನಾ? ಇನ್ನೇನು ಸಮಾಚಾರ? ಇವತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವು ಕೊಪ್ಪಕ್ಕೆ ಹೋಗೋಣ. ನನ್ನ ಪಾಲಿಸಿ ಡಿಯು ಆಗಿದೆ, LIC ಪಾಲಿಸಿ. ಒಂದು ದುಡ್ಡೆಲ್ಲ ಕಟ್ಟಿ ಬಂದ್ಬಿಡೋಣ. ಓಕೆನಾ? ಒಂದು 20 ವರ್ಷ ಆದಮೇಲೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ, ಗೊತ್ತಾಯ್ತಾ? ಒಂದು ಟೈಮಲ್ಲಿ ನಾನು LIC ಏಜೆಂಟ್ ಆಗಿ ಸಹ ಕೆಲಸ ಮಾಡಿದ್ದೀನಿ, ಗೊತ್ತಾ ಅಜ್ಜಿಗೆ? ನಿಮಗೆ ಗೊತ್ತಿಲ್ಲಲ್ಲ. ಒಂದು ಎಷ್ಟಣ್ಣ? 1 ವರ್ಷ ಮಾಡಿದ್ನ? ಹಾ, 1 ವರ್ಷ. ನಾನು ಕಾಲೇಜಲ್ಲಿ ಇದ್ದಾಗ MSW ಮಾಡುವಾಗ ಕೊನೆ ಸೆಮಿಸ್ಟರ್ ಅಲ್ಲಿ ಜಾಬ್ ಅಂತ ತಲೆ ಕೆಡಿಸ್ಕೊಂಡಾಗ ತಲೆಗೆ ಬಂದಿದ್ದು LIC. ಜಾಬ್ ಒಂದ್ ಕಡೆ ಹುಡ್ತಾ ಇರೋಣ, ಇನ್ನೊಂದ್ ಕಡೆ ಸೈಡ್ ಬಿಸ್ನೆಸ್ ತರ ಅಥವಾ ಒಂದ್ ಸೈಡ್ ಇನ್ಕಮ್ ತರ ಇರ್ಲಿ, LIC ಏಜೆಂಟ್ ಆಗಿ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. 3 ವರ್ಷ ಮಾಡಿದೆ, ಪರವಾಗಿಲ್ಲ, ಒಳ್ಳೆ ಇನ್ಕಮ್ ಮಾಡಿದೆ. ಬಟ್ ನನಗೆ ಅದು ಸೂಟ್ ಆಗಿಲ್ಲ ಜಾಬ್. ಯಾಕಂದ್ರೆ ತುಂಬಾ ಜನ ಫ್ರೆಂಡ್ಸ್ ಅವರ ಪಾಲಿಸಿದು ಪ್ರೀಮಿಯಂ ಇರುತ್ತಲ್ಲ, ಅದು ನಾವು ಕಟ್ಟಿದ್ರೆ ಒಳ್ಳೆಯವರು, ನಾವು ಕೇಳಿದಾಗ ಅದು ಕೆಟ್ಟವ್ರು ಆಗ್ತಾ ಇದ್ವಿ. ಯಾಕೋ ಆ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ನನಗೆ. ಸ್ವಲ್ಪ ದಿನ ತನಕ ಮಾಡಿದೆ ಅಷ್ಟೇ, ಆಮೇಲೆ ನಂಗೆ ಯಾಕೋ ಅಷ್ಟು ಓಕೆ ಅಂತ ಅನ್ಸಿಲ್ಲ. ಪದೇ ಪದೇ ಹೇಳ್ಬೇಕಿತ್ತು ಪ್ರೀಮಿಯಂ ಕಟ್ಟಿ ಅದು ಇದು ಅಂತ. ಯಾಕಂದ್ರೆ ಪ್ರೀಮಿಯಂ ಕಟ್ಟೋ ಜವಾಬ್ದಾರಿ ಅವ್ರಿಗೆ ಇರ್ಬೇಕು, ನಾವು ಪದೇ ಪದೇ ಹೇಳೋದು ಅದೊಂಥರ ನನಗೆ ಇರಿಟೇಟ್ ಆಗ್ತಾ ಇತ್ತು. ನಂದೇ ಈಗ ಪಾಲಿಸಿ ಡಿವ್ ಆಗಿದೆ, ಯಾಕಂದ್ರೆ ನಂಗೆ ಮೆಸೇಜ್ ಬರ್ತಾ ಇರ್ಲಿಲ್ಲ. ಮೆಸೇಜ್ ಬಂದ್ಬಿಟ್ರೆ ನಾನು ಕಟ್ಬಿಡ್ತೀನಿ. ಜವಾಬ್ದಾರಿ ಇದ್ರೆ ಕಟ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಕೆಲವು ಟೈಮ್ ನಮ್ಮ ಫ್ರೆಂಡ್ಸ್ ನಾವು ಹೇಳಿದೀವಿ ಅಂತ ಮಾಡಿಸಿರ್ತಾರೆ, ಅವ್ರಿಗೆ ಬೇಕು ಅಂತ ಇರಲ್ಲ ಅದು, ಆಮೇಲೆ ಅದನ್ನ ಅವ್ರು ಫಾಲೋಅಪ್ ಮಾಡಲ್ಲ. ಸೊ ಹಿಂಗೆಲ್ಲ ಇರುತ್ತೆ. ನಮ್ಮ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಅದೊಂದಿತ್ತು. ಅಂಡ್ ಇನ್ನೊಂದು, ಸೊ ಈ LIC ಇಂದ ನಾನು ಸ್ವಲ್ಪ ದುಡ್ದಿದ್ದೆ, ಇದನ್ನ ನನ್ನ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬಹುದು ಒನ್ ಟೈಮಲ್ಲಿ. ಅದಾದ್ಮೇಲೆ ನಾನು ಅಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ, ಒಂದನೇ ನಂಬ್ಕೊಂಡು ನಾನು ಕೂತಿರ್ಲಿಲ್ಲ. ಆಮೇಲೆ ನೆಹರು ಯುವ ಕೇಂದ್ರದಲ್ಲಿ 2 ವರ್ಷ ವರ್ಕ್ ಮಾಡಿದ್ದೆ. ಇದರಲ್ಲಿ ಹೇಗೆ ಅಂದ್ರೆ YC ಅಂತ ಹೇಳ್ತಾರೆ, ತಾಲೂಕಿಗೆ 2 YC ಇರ್ತಾರೆ. ನಾನು ಮತ್ತೆ ನನ್ನ ಜೊತೆ NRpuraದವರೇ 2 ಇದ್ರು. ಓಕೆನಾ? ನಂಗೆ ಅವ್ರ ಹೆಸರು ಈಗ ನೆನಪಾಗ್ತಾ ಇಲ್ಲ, ನಂದಿನಿ ಸಮಥಿಂಗ್ ಅವ್ರ ಹೆಸರು. ಓಕೆ, ಅವ್ರು ಬಂದ್ಬಿಟ್ಟು ಗುಡ್ಡೆಹಳ್ಳ ಅಂತ ಒಂದು ಪ್ಲೇಸ್ ಇದೆ ಕೊಪ್ಪ ಹೋಗೋ ರೋಡಲ್ಲೇ, ಅಲ್ಲೇ ಅವ್ರ ಮನೆ. ನಾನು ಅವರು ಸೇರ್ಕೊಂಡು ಮಾಡಿದ್ವಿ. ಇದರಲ್ಲಿ ಪ್ರತಿ ತಿಂಗಳು 5-7,000, ನಾವು ಮಾಡುವಾಗ 5,000 ಇತ್ತು. ಪ್ರತಿ ತಿಂಗಳು 5,000 ರೂಪಾಯಿ ರೆಮ್ಯುನರೇಷನ್ ಕೊಡ್ತಾ ಇದ್ರು. ಅಂದ್ರೆ ಸ್ಯಾಲ್ರಿ ಅಂತ ಅಲ್ಲ, ಅದನ್ನ ಗೌರವಧನ ಅಂತ ಹೇಳ್ತೀವಿ. ನೆಹರು ಯುವ ಕೇಂದ್ರ ಪ್ರತಿ ಜಿಲ್ಲೆಯಲ್ಲಿ ಇರುತ್ತೆ, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಅಟೆಂಡ್ ಆಗ್ಬೇಕು, ಅಲ್ಲಿ ನಾವೇನ್ ಕಲ್ತಿರ್ತೀವಿ ಅದನ್ನ ನಮ್ಮ ಕಮ್ಯುನಿಟಿಗೆ ಅಥವಾ ನಾವಿರೋ ಏರಿಯಾದಲ್ಲಿ ನಾವಿರೋ ಗ್ರಾಮದಲ್ಲಿ ನಾವು ಆ ನಾಲೆಡ್ಜ್ನ ಶೇರ್ ಮಾಡಬೇಕು. ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ಮಾಡ್ಲಿಕ್ಕಿರುತ್ತೆ. ಇದು ನೆಹರು ಯುವ ಕೇಂದ್ರದ ಕತೆ. ಆಮೇಲೆ ಇನ್ನೊಂದು ನಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಾಗಿತ್ತು ಅಂದರೆ ಯುವಸ್ಪಂದನ. ಯುವಸ್ಪಂದನ ನಿಮ್ಹಾನ್ಸಿದ ಒಂದು ಪ್ರಾಜೆಕ್ಟ್ ಕೇಳಿರಬಹುದು ನೀವು, ಇದರಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಇದರಲ್ಲಿ 5-7,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇತ್ತು. ನೋಡಿ, ಇದು ನೆಹರು ಯುವ ಕೇಂದ್ರ, LIC, ಆಮೇಲೆ ನಾನು ಗೆಸ್ಟ್ ಲೆಕ್ಚರರ್ ಆಗಿ ಕಾಲೇಜಲ್ಲಿ ವರ್ಕ್ ಮಾಡಿದ್ದೆ, ಇದೆಲ್ಲ ಕೆಲಸ ನಾನು ಒಂದೇ ದಿನದಲ್ಲಿ ಮಾಡ್ತಾ ಇದ್ದೆ. ಬರೀ ಒಂದನ್ನೇ ನಂಬ್ಕೊಂಡಿರಲಿಲ್ಲ, ಒಂಥರ ಮಲ್ಟಿ ಟಾಸ್ಕ್. ಓಕೆನಾ? ಸೊ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೆ. ಇನ್ನು ಒಂದು ಚೈನ್ ಲಿಂಕ್ ಬಿಸ್ನೆಸ್ ಇತ್ತು, ಸೂಪರ್ ರಾಯಲ್ ಹಾಲಿಡೇಸ್ ಅಂತ. ಇದರಲ್ಲಿ ಸುಮಾರು ದುಡ್ಡು ಹಾಕಿ ಕಳ್ಕೊಂಡಾಯಿತು, ಯಾಕಂದರೆ ಈ ಬಿಸ್ನೆಸ್ ಎಲ್ಲ ನನಗೆ ಸೂಟ್ ಆಗಲ್ಲ. ಫಸ್ಟು ಇದಕ್ಕೆ ಜಾಯ್ನ್ ಆಗಿದ್ದು ನಮ್ಮ ಅಣ್ಣ, ಅವನ ಫ್ರೆಂಡ್ಸ್ ಎಲ್ಲ ನನಗೆ ಕನ್ವಿನ್ಸ್ ಮಾಡಿ ನಾನು ಜಾಯ್ನ್ ಆಗಿ. ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದ್ದೆ, ಒಂದು 4-5 ಜನಕ್ಕೆ, ಅವರೆಲ್ಲ ದುಡ್ಡು ಹಾಕಿದ್ರು. ಆಮೇಲೆ ನಂಗೆ ಗೊತ್ತಾಯಿತು ಇದ್ಯಾಕೋ ಸರಿಯಾಗಲ್ಲ, ಯಾಕಂದರೆ ಅವ್ರ ದುಡ್ಡು ಬರೋ ತನಕ ನಾವು ಅವರಿಗೆ ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಆ್ಯಂಡ್ ಅಲ್ಲಿ ಏನೋ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ. ನನಗೆ ಯಾಕೋ ಇದಷ್ಟು ಇಷ್ಟ ಆಗಿಲ್ಲ, ನನಗೆ ಇದೊಂಥರ ಬ್ಯಾಡ್ ಮೆಮೊರೀಸು, ನನಗೆ ಇದು ಇಷ್ಟ ಇಲ್ಲ. ಸೊ ನಾನು ಇದನ್ನ ಇಟ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಇದನ್ನು ನಿನ್ನೆ ಅಕ್ಕನಿಗೆ ಹೇಳಿದ್ದೆ ವ್ಲಾಗಲ್ಲಿ, ಒಂದ್ಸಲ ನನ್ನ ಸೋರ್ಸ್ ಆಫ್ ಇನ್ಕಮ್ ಏನೇನಿತ್ತು ಅಂತ ಹೇಳಿ
ನಾವಿದನ್ನ ಮತ್ತೆ ಬಿಸಾಕೋಣ ಅಂತ. ಬಟ್ ಇದನ್ನೆಲ್ಲ ಇಟ್ಕೊಂತೀನಿ ಯಾಕಂದರೆ ತುಂಬ ಕಷ್ಟಪಟ್ಟಿದ್ದ ದಿನಗಳದು. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ. ಯುವ ಸ್ಪಂದನ, ನೆಹರು ಯುವ ಕೇಂದ್ರ, ಆಮೇಲೆ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಮತ್ತೊಂದು ಕಡೆ ಎಲ್ ಐ ಸಿ ಮಾಡ್ತಾ ಇದ್ದೆ. ಸೊ ನಾಲ್ಕು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ. ಸೊ ಇದೆಲ್ಲ ನನಗೆ ತುಂಬ ಕಲಿಸಿದೆ. ಆ್ಯಂಡ್ ಇವಾಗ ನಿಮಗೆಲ್ಲ ಗೊತ್ತಿದೆ, ಯೂಟ್ಯೂಬರ್ ಆಗಿದ್ದೀನಿ, ಯೂತ್ ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮದೇ ಓನ್ ಕಾನ್ಸೆಪ್ಟ್ ಇದೆ, ಅದು ಆದಷ್ಟು ಬೇಗ ಬರುತ್ತೆ, ಕಾನ್ಫಿಡೆನ್ಸ್ ಇದೆ, ಕತೆ ನಿಮಗೆ ಗೊತ್ತಿದೆ. ಇದಿಷ್ಟು ಎಮ್ ಎಸ್ ಡಬ್ಲ್ಯೂ ಆದಮೇಲೆ ಯಾವೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದೆ ಅಂತ. ಓಕೆನಾ, ಇನ್ನು ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ, ಚೈಲ್ಡ್ಹುಡ್ಡಲ್ಲಿ ಯಾವ ರೀತಿ ನಾನು ಮನಿ ಅರ್ನ್ ಮಾಡ್ತಾ ಇದ್ದೆ ಅಂತ ಹೇಳಬೇಕು ನಿಮಗೆ. ಯಾಕಂದರೆ ಎಲ್ಲ ಮಕ್ಕಳಿಗೂ ಆ ರೀತಿ ಲೈಫ್ ಸಿಗಲ್ಲ ಈಗಿನ ಕಾಲದಲ್ಲಿ. ಬಟ್ ನನಗಂತೂ ನನ್ನ ಚೈಲ್ಡ್ಹುಡ್ಡು ಸೂಪರ್ ಆಗಿತ್ತು. ನಾನು ತುಂಬಾ ಆ್ಯಕ್ಟಿವ್ ಆಗಿದ್ದೆ, ಒಂದೊಂದು ದಿನನೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ಆಗ ನನ್ನ ಸೋರ್ಸ್ ಆಫ್ ಇನ್ಕಮ್ ಯಾವುದಿತ್ತು ಅಂತ ನಾವು ಆಮೇಲೆ ಮಾತಾಡೋಣ. ಈಗ ಕೊಪ್ಪಗೆ ಹೋಗಬೇಕು, ನಂದು ಎಲ್ ಐ ಸಿ ಪ್ರೀಮಿಯಮ್ಮು ಡೀವ್ ಆಗಿಬಿಟ್ಟಿದೆ. ಸೊ ಅದನ್ನು ಕಟ್ಟಿ ಬರೋಣ ಅಂತೆ. ಕ್ಯಾಮ್ರಾ ಕೈ ಕೊಟ್ಟಿಲ್ಲ ಅಂದರೆ ಕೊಪ್ಪಗೆ ಹೋಗಿ ಬರೋದೆಲ್ಲ ನಮ್ಮ ವ್ಲಾಗಲ್ಲಿ ಇವತ್ತು ಇರುತ್ತೆ, ಇಲ್ಲ ಅಂದರೆ ನೋಡೋಣ, ನಾಳೆ ಕಂಟಿನ್ಯೂ ಮಾಡೋಣ. ಸೊ ಹೊರಡೋಣ. ಅಣ್ಣ ಕನೆಕ್ಷನ್ ಕೊಡ್ತಾ ಇದ್ದಾನೆ ಈಗ, ಆ ಕಡೆ ಎಲ್ಲ ಲೈಟ್ ಎಲ್ಲ ಹಾಕ್ಬೇಕಲ್ಲ. ಸುಬ್ಬಿ ಒಡೆದಿನ್ ಸುಬ್ಬಿ, ಅಜ್ಜಿಗೆ ಅಜ್ಜಿಗೆ ಹೊಟ್ಟ ತಿಂತೀನಿ. ಹೋ ನೀವ್ ಎದ್ಬಿಟ್ರೆ ನಾನು ಹೊಟ್ಟ ತಿನ್ಬಿಡ್ತೀನಾ? ಹೌದಾ, ಹೇಳಿ ನೋಡೋಣ.